ನೆಕ್ಸ್ಟ್ ಕೇಸ್ ಯಾವುದು ಬರುತ್ತೆ ನಿಮ್ಮ ಹತ್ರ ಈಗ? ಇದು ಯಾರು ಹೆಂಡತಿ? ಇದು ಆಕೆನೆ. ಇದು ಇದು ವನಜಾಕ್ಷಿ, ವನಜಾಕ್ಷಿ ಅಂತ. ಈಗ ಈಗ ಲಾಯರ್ ಯಾರಿದ್ದಾರೆ? ಆಗ ಸತ್ತೋಗಿದ್ದವರ ಹೆಂಡತಿ ಅಮ್ಮ ಯಾರದು? ರತ್ನಮ್ಮ. ಅವರ ಮಗಳು ಅವರ ಮಗಳು ವನಜಾಕ್ಷಿ. ಹಾಗಾದ್ರೆ ಸತ್ತೋದವ್ರು ಯಾರು ಬರುತ್ತೆ ನಿಮಗೆ? ಕರೆಕ್ಟ್. ಆಮೇಲೆ ಅವನ ಮೇಲೆ ಈ ಪ್ರಕರಣ ಆಗಿರುತ್ತಲ್ಲ, ನನ್ನ ಮಗನ ಅಪಹರಣ ಮಾಡಿ ಕೊಂದಿರ್ತಾನೆ ಅಂತ ಹೇಳಿ, ಆ ಕೊಂದಿರೋ ಪ್ರಕರಣ ಇವನ ಮೇಲೆ ರಿಜಿಸ್ಟರ್ ಆಗಿರುತ್ತೆ. ಆಗ ನಾ ಕೊಂದಿಲ್ಲ, ನನ್ನ ಹೆಂಡತಿ ಇದ್ದಾಳೆ, ಬದುಕಿದ್ದಾಳೆ, ದಯಮಾಡಿ ನನ್ನ ಅತ್ತೆ ಯಾವುದೋ ವಿಚಾರಕ್ಕೆ ಹಿಂಗೆ ನನ್ನ ಮೇಲೆ ಜಿದ್ದಾಜಿದ್ದಿ ಸಾಧಿಸ್ತಿದ್ದಾಳೆ ಅಂತ ಹೇಳಿ ಇವಳು ಕಣ್ಮರೆ ಆಗಿ ಹೋಗಿರ್ತಾಳೆ ಒಂದು ಒಂದೂವರೆ ವರ್ಷ. ಅವಳನ್ನ ಖುದ್ದು ಎಳ್ಕೊ ಬಂದು ಮಂಡ್ಯ ಕೋರ್ಟ್ ಅಲ್ಲಿ ಎಳ್ಕೊ ಬಂದು ನಿಲ್ಲಿಸ್ತಾನೆ, ಬದುಕಿದ್ದಾಳೆ ನೋಡಿ ಅಂತ. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ ಬಿಟ್ಟು ನಿಮ್ಮ ಪ್ರೊಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗುತ್ತೆ. ನಮ್ಗೆ ಪ್ರಶ್ನೆ, ಕರೆಕ್ಟ್, ಆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಆ ಫೈಲ್ ಹಿಂದೆ ಹೋಗ್ತೀವಿ. ಅವರ ಹೆಂಡತಿನೂ ಅಲ್ಲಿ ಪ್ರತ್ಯಕ್ಷ ಆಗ್ತಾಳೆ, ಹೆಂಡತಿ ಇನ್ವಾಲ್ವ್ಮೆಂಟ್ ಈ ಬಿಸ್ನೆಸ್ ಅಲ್ಲಿ ಇದೆ ಅಂತ ಹೇಳ್ತೀರಿ. ಸ್ವಲ್ಪ ಸಮಯದ ನಂತರ ನಾವು ಒಂದು ಇನ್ಸಿಡೆಂಟ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಅವರ ತಾಯಿ ಬಂದಿರ್ತಾರೆ ಹೆಂಡತಿದ್ದು, ನಿಮ್ಮಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ಕಿಡ್ನಾಪ್ ಕಂಪ್ಲೇಂಟ್ ಕೊಡ್ತಾರೆ, ಅದ್ರ ನಂತರ ಒಂದು ಶವ ತೇಲುತ್ತೆ, ಅದರಲ್ಲಿ ತಾಯಿ ಕನ್ಫರ್ಮ್ ಮಾಡ್ತಾರೆ ಇದು ನನ್ನ ಮಗಳದೇ ಹಾಕಿದ ಡ್ರೆಸ್ ಮತ್ತೆ ಅಚ್ಚೆ ಇದೆ ಅಂತ ಹೇಳ್ತಾರೆ. ಬಟ್ ಆಫ್ಟರ್ 1.5 ಇಯರ್ಸ್ ನೀವು ಹೇಳ್ತೀರಿ ಹೆಣ್ಮಗಳು ಪುನಃ ಪ್ರತ್ಯಕ್ಷ ಆಗ್ತಾಳೆ ಹೆಂಡತಿ ಅಂತ. ಈ ಘಟನೆ ಏನು ಮುಖ್ಯವಾಗಿ? ಈ ಘಟನೆ ಏನು ಅಂತ ಹೇಳಿದ್ರೆ, ಒಂದು ಲಂಬಾಣಿ ಹೆಣ್ಣು ಮಗುವನ್ನ 14 ವರ್ಷದ್ದು ಮತ್ತೆ ಇನ್ನೊಂದಿಬ್ಬರು ಹೆಣ್ಣು ಮಕ್ಕಳನ್ನ ತಂದು ಅರವಿಂದ್ ನಗರದಲ್ಲಿ ಒಬ್ರು ಕರ್ನಲ್ ಮನೆಯಲ್ಲಿ ಇಟ್ಕೊಂಡಿರ್ತಾನೆ. ಅಲ್ಲಿ ಪೊಲೀಸ್ ಆಫೀಸರು ಕೂಡ ಇನ್ವಾಲ್ವ್ ಆಗಿರ್ತಾರೆ. ಅದನ್ನ ಪ್ರವೀಣ್ ಸೂದ್ ಅವರು ಇನ್ನೂ ಹೋಗಿರಲ್ಲ, ಕೊನೆಯ ಟೈಮಲ್ಲಿ ಅದು ಅದನ್ನ ಪ್ರಕರಣವನ್ನು ದಾಖಲಿಸ್ತಾರೆ. ಅಲ್ಲಿ ಡ್ರಗ್ಸ್ ಎಲ್ಲ ಸಿಗುತ್ತೆ, ಡ್ರಗ್ಸ್ ಇನಿಯಸ್ ಡ್ರಗ್ಸ್ ಎಲ್ಲ ಸಿಗುತ್ತೆ. ಆ ಡ್ರಗ್ಸ್ ಎಲ್ಲವನ್ನ ಸೀಸ್ ಮಾಡಿಕೊಂಡು ಇವನ ಅರೆಸ್ಟ್ ಮಾಡ್ಲಿಕ್ಕೆ ಹೋದಾಗ ಅವನ ಹೆಂಡತಿಯೂ ಕೂಡ ಈ ಬಿಸ್ನೆಸ್ ಅಲ್ಲಿ ಇದ್ದಾಳೆ ಅಂತ ಸ್ಪಷ್ಟಪಡಿಸ್ತಾರೆ, ಮತ್ತೆ ಗೊತ್ತಾಗುತ್ತೆ. ಹಾಗಾದ್ರೆ ನಾವು ಹೇಳ್ತೀವಿ, ಇಲ್ಲ ಇಲ್ಲ, ಅವಳು ತೀರ್ಕೊಂಡಿದ್ದಾಳೆ, ಅವಳು ಹೇಗೆ ಉದ್ಭವ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಮತ್ತೆ ನಾವು ಕನ್ಫರ್ಮೇಶನ್ ಹೋಗ್ತೇವೆ. ನೀವು ಇನ್ವೆಸ್ಟಿಗೇಷನ್ ಗಳಿದ್ದೀರಿ, ನಾವು ಪಾಂಡುಪುರಕ್ಕೆ ಹೋಗ್ತೇವೆ, ಅಲ್ಲಪ್ಪ ಯಾಕಾದ್ರೆ ಸಭಾ ಯಾರ್ದು ಅಂತ ಹೋಗ್ತೇವೆ. ಆಗ ಮೋಸ್ಟ್ಲಿ ಇನ್ಸ್ಪೆಕ್ಟರ್ ಪುನೀತ್ ಅಂತ ಅನ್ನೋರು ಇರ್ತಾನೆ, ಅವನು ಸ್ವಲ್ಪ ಈ ವಿಜಯನಗರದಿಂದ ಅಲ್ಲಿಗೆ ಹೋಗಿರ್ತಾರೆ, ನಮ್ಗೊಂದು ಪರಿಚಯ ಇರ್ತದೆ. ಹಾಗಾದ್ರೆ ಅವನು ಯಾರು, ಅವಳು ಸತ್ತವಳು ಯಾರು, ಅವ್ರ ಕುಟುಂಬ ಇನ್ನೂ ಹುಡುಕ್ತಾ ಇರ್ಬೋದಲ್ವಾ, ಸುಟ್ಟಾಕಿದ್ದವಳು ಯಾರು, ಸರಿ ಈ ಪ್ರಶ್ನೆಗಳು ಉದ್ಭವ ಆಗ್ತೀವಿ. ಆಮೇಲೆ 4 ದಿವಸ ಹುಡುಕಿದ ನಂತರ ಒಂದು ಫೈಲ್ ಸಿಗುತ್ತೆ, ಆ ಫೈಲ್ ಪೂರ್ತಿ ಜಿರಲೆಗಳು ಎಲ್ಲ ತಿಂದು ಎಣ್ಣೆ ಬಿದ್ದೋಗಿರುತ್ತೆ ಆ ಫೈಲಿಗೆ, ಪೊಲೀಸ್ ಫೈಲ್ಗೆ ಎಣ್ಣೆ ಬಿದ್ದಿರುತ್ತೆ, ಎಣ್ಣೆ ಬಿದ್ದಿರುತ್ತೆ, ಅದು ಐಡೆಂಟಿಫಿಕೇಶನೇ ಆಗಲ್ಲ. ಈವನ್ ಟುಡೇ ಬೇಕಾದ ಪತ್ತೆ ಮಾಡಿ. ಇವತ್ತಿಗೂ ಕೂಡ ADGP ಅಲೋಕ್ ಕುಮಾರ್ ಅವ್ರ ಹತ್ರ ನಾವು ಹೇಳಿದೀವಿ ಅದನ್ನ, ಅದನ್ನ ಮತ್ತೆ ರೀಇನ್ವೆಸ್ಟಿಗೇಷನ್ ಮಾಡಬೇಕು. ಆ ಬಾಡಿ ಯಾರ್ದು, ಯಾರ ಮನೆಗೆ ಸೇರಿದ್ದು, ಅದಕ್ಕೂ ಒಂದು ನ್ಯಾಯ ದೊರಕಿಸುವ ಕೆಲಸ ನಾವು ಮಾಡಲೇಬೇಕಲ್ಲ. ಆಮೇಲೆ ನಾವು ನಿಜವಾ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಒಬ್ಬರು ಜಯಮ್ಮ ಅಂತ ಇರ್ತಾರೆ, ಮತ್ತೆ ನಾಗಮಣಿ ಅಂತ ಇರ್ತಾರೆ, ಇವನ ಮನೆಗೆ ಅಂತ ಇವಳು ಯಾರಿದ್ದಾಳೆ ಆ ಮನೆಯ ಅಡ್ರೆಸ್ ಅನ್ನು ಹುಡ್ಕೊಂಡು ಹೋಗ್ತೇವೆ. ಅವನು ಮನೇನ ಬೇರೆ ಮಾಡಿರ್ತಾನೆ, ಯಾವಾಗ್ಲೂ ಅದು ಮಾಡ್ತಾನೆ, 2-3 ಮನೆ ಮಾಡಿರ್ತಾನೆ. ಆ ಒಂದು ಮನೆಯಲ್ಲಿ ಇವಳು ಇದ್ದಾಳೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಸೋಪ್ ಮಾರೋರ್ ತರ ಹೋಗ್ತಾಳೆ, ಅವಳದು ಗಮನಕ್ಕೆ ನಾವು ದೂರದಲ್ಲಿ ನಿಂತು ಅಬ್ಸರ್ವ್ ಮಾಡ್ತೇವೆ, ಅವಳೇನೆ ಅಂದ್ರೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಹೆಂಡತಿ ಜೀವಂತವಾಗಿ ಇದ್ದಾಳೆ ಅಂತ ಕನ್ಫರ್ಮ್ ಆಗಿದ್ದಾಳೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬಾ ಮಾಡ್ಬಿಟ್ಟಿದ್ದಾರೆ, ಯಾವುದೋ ಗ್ರಾಮೀಣ ಪರಿಸರದ ಬಡ ದಲಿತ ಕುಟುಂಬದ ಹೆಣ್ಣು ಮಗಳು ಫುಲ್ಲು ಮಾಡಾಗಿ ಬೇರೆ ರೀತಿಯಾಗಿ ಟರ್ನ್ ಆಗೋಗಿರ್ತಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ.